ಆತ್ಮೀಯ ಸ್ನೇಹಿತರೆ, ಇವತ್ತಿನ ವಿಷಯ ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ನುಡಿ ಇದೆಯಲ್ಲ, ಇದೆಷ್ಟು ಚೆನ್ನಾಗಿದೆ ಅಲ್ವಾ ಕೇಳೋದಕ್ಕೆ. ಆದರೆ ಆರೋಗ್ಯವಾಗಿರೋದಿದೆಯಲ್ಲ, ಇದು ಬಹಳ ಕಷ್ಟ ಅಂತ ಅನಿಸುತ್ತೆ ತಾನೇ. ಎಲ್ರಿಗೂ ಗೊತ್ತು ಆರೋಗ್ಯನೇ ಭಾಗ್ಯ ಅಂತ. ಆದರೆ ಆ ಭಾಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಗೊತ್ತಿಲ್ಲ, ಗೊತ್ತಿದ್ರೂ ಕೂಡ ಅದನ್ನು ಮಾಡೋದಿಲ್ಲ ಅಲ್ವಾ. ನಾವೆಲ್ಲ ಮಾಡೋದು ಹಾಗೇನೆ. ಆರೋಗ್ಯವಾಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತೀವ ಇಲ್ಲ? ತುಂಬ ಸಿಂಪಲ್. ಏನು ಮಾಡಬೇಕು ಅಂತಂದರೆ, ನಮ್ಮ ಜೀವನ ಶೈಲಿ ಇದೆಯಲ್ಲ ಅದು, ಮತ್ತು ನಾವು ಮಾಡುವಂಥ ಊಟ, ನಾವು ಮಾಡುವಂಥ ನಿದ್ದೆ, ಇಷ್ಟನ್ನು ಸರಿ ಮಾಡಿಕೊಂಡ್ರೆ ಸಾಕು, ಆದಷ್ಟು ಮಟ್ಟಿಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಹದಗೆಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾರಣಗಳೇ ಇದು. ನಮ್ಮ ಜೀವನ ಶೈಲಿಯನ್ನು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ, ನಾವು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ ನಮ್ಮ ಜೀವನವನ್ನು. ಮತ್ತು ಊಟ ಸರಿಯಾದ ಊಟ ಮಾಡ್ತಾ ಇಲ್ಲ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ಇದೆಲ್ಲ ಬಂದಿರುವಂಥದ್ದು. ಅನಾರೋಗ್ಯಕ್ಕೆ ಮುಖ್ಯವಾದಂತಹ ಕಾರಣ ಅಂತಂದರೆ ನಮ್ಮ ಜೀವನ ಶೈಲಿ. ಅಂದರೆ ಏನು ಜೀವನ ಶೈಲಿ ಅಂತಂದರೆ, ನಾವು ದಿನ ಇಡೀ ಏನು ಮಾಡ್ತೀವಿ, ಹೇಗಿರ್ತೀವಿ, ಹೇಗೆ ನಡ್ಕೊಳ್ತೀವಿ, ಏನೆಲ್ಲ ತಿಂತೀವಿ, ಏನೆಲ್ಲ ಯೋಚನೆಗಳನ್ನು ಮಾಡ್ತೀವಿ, ಬೇಕಾದಷ್ಟು ಈ ಥರದ್ದಿದೆ, ಇದೆಲ್ಲನೂ ಕೂಡ ಜೀವನ ಶೈಲಿಯಲ್ಲೇ ಬರುತ್ತೆ. ಏನು ಸರಿಯಾಗೇ ಇದೆಯಲ್ಲ, ನಾವು ದಿನ ಇಡೀ ಸರಿಯಾಗೇ ಇದ್ದೀವಲ್ಲ, ಚೆನ್ನಾಗೇ ತಿಂತೀವಲ್ವಾ, ಚೆನ್ನಾಗೇ ನಿದ್ದೆ ಮಾಡ್ತೀವಲ್ವಾ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ? ನೋಡಿ, ಒಂದು ಸರಿ ನೀವು ಯೋಚನೆ ಮಾಡಿ ನೋಡಿ. ನೀವು ಆರೋಗ್ಯವಂತರಾಗಿದ್ದರೆ ಪರವಾಗಿಲ್ಲ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಆದರೆ ಅನಾರೋಗ್ಯ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು, ದಿನ ಇಡೀ ನಾನು ಏನು ಮಾಡ್ತೀನಿ ಅಂತನ್ಬಿಟ್ಟು. ಈಗ ನಾನು ಎಷ್ಟು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತಾಗುತ್ತೆ. ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ, ದಿನ ಇಡೀ ನಾನು ಏನೇನು ಮಾಡ್ತೀನಿ ಅಂತ ಒಂದು ಸರಿ ನಾವು ಯೋಚನೆ ಮಾಡಿದಾಗ ನಿಜವಾಗ್ಲೂ ನಾನು ಎಷ್ಟು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ. ಮತ್ತು ಜೀವನ ಶೈಲಿ ಹೇಗಿರ್ಬೇಕು ಹಾಗಾದರೆ ಅಂತ ನಮಗೊಂದು ಪ್ರಶ್ನೆ ಬರುತ್ತಲ್ವಾ? ಏನು ಅಂತಂದರೆ, ಸಿಂಪಲ್ಲಾಗಿ ನಾನು ತಿಳ್ಕೊಂಡಿರೋ ಮಟ್ಟಿಗೆ, ನಾನು ಕೆಲವಾರು ಕಡೆ ಕೇಳಿರೋದು ಅಥವಾ ನೋಡಿರೋ ಪ್ರಕಾರ, ಜೀವನ ಶೈಲಿ ಉತ್ತಮವಾಗಿರುವಂಥವರು ಆರೋಗ್ಯವಾಗಿರೋದನ್ನು ನೋಡಿದ್ದೀನಿ. ಸೊ ಅದರ ಪ್ರಕಾರ ನಾನು ಹೇಳ್ತೀನಿ ಏನು ಅಂತಂದರೆ, ಮೊದಲನೇದು ಸೂರ್ಯೋದಯಕ್ಕೆ, ಅಂದರೆ ಸೂರ್ಯ ಉದಯವಾಗ್ತಾನಲ್ಲ ಅವಾಗ ಎದ್ದುಬಿಡ್ಬೇಕು ನಾವು. ಸೂರ್ಯ ಮುಳುಗ್ತಾನೆ ನೋಡಿ, ಅಂದರೆ ಕತ್ತಲೆ ಆಗುತ್ತಲ್ಲ, ಆಗ ಮಲ್ಕೋಬೇಕು. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಲ್ಕೊಳ್ಳೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಹೇಳ್ಬೋದು, ಅಯ್ಯೋ ನಾವು 10-11 ಗಂಟೆಗೆ ಅಪ್ಪ ಮಲಗೋದು, ನಮಗೆ ನಿದ್ದೆ ಬರಲ್ಲ. ನಿದ್ದೆ ಬರಲ್ಲ ಕರೆಕ್ಟು, ಆದರೆ ಅದಕ್ಕೆ ಅಭ್ಯಾಸ ಆಗೋಗಿರುತ್ತೆ ಶರೀರಕ್ಕೆ, ಅದಕ್ಕೆ ಅದು 11 ಗಂಟೆ ಮೇಲೆ ಮಲಗುತ್ತೆ. ಯಾವಾಗ ನಾವು ಅದನ್ನು 9, 10 ಅಥವಾ 10:30, ಈಗ ನಾವು ಯಾವ ಸಮಯಕ್ಕೆ ಮಲಗ್ತಾ ಇದ್ದೀವೋ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಒಂದು 15 ನಿಮಿಷ, ಒಂದು 20 ನಿಮಿಷ ಮುಂಚೆ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅಲ್ಲಿಂದ ಇನ್ನೊಂದು 10-15 ಗಂಟೆ ಹೀಗೆ ಮಾಡಿ ಮಾಡಿ ಒಂದು 10 ಗಂಟೆ ಒಳಗಡೆ ಮಲಗೋದನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡಾಗ ಆ ಬಾಡಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಆಯಿತಾ? 1 ವಾರ 15 ದಿವಸ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿಸ್ಬಿಡಿ, ಆಮೇಲೆ ತಂತಾನಾಗೆ ಆ ಸಮಯ ಬಂದಿದ ತಕ್ಷಣ ಅದು ಮಲ್ಕೊಳ್ಳೋಕೆ ಶುರು ಮಾಡುತ್ತೆ. ಆ ಥರ ನಮ್ಮ ಬಾಡಿನ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ. ಆಯಿತಾ? ಯಾವುದೇ ನೀವು ಅಭ್ಯಾಸವನ್ನು ಅದಕ್ಕೆ ಮಾಡ್ತಾ ಹೋದಾಗ ಅದಕ್ಕೆ ಅದು ಒಗ್ಗಿಬಿಡುತ್ತೆ. ಈ ರೀತಿ ನಾವು ಬೇಗ ಮಲಗೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ಬೆಳಗ್ಗೆ ಬೇಗ ಎದ್ದೋಳುವಂಥದ್ದು, 6-8 ಗಂಟೆ ಅಥವಾ ರಾತ್ರಿ ಇಡೀ ಒಂದೇ ಸ್ಟ್ರೆಚ್ಚಲ್ಲಿ ಮಲಗ್ತೀವಲ್ವಾ, ಅಂದರೆ ಏನು, ನಾವು ಮಲಗಿದ ಮೇಲೆ ಬೆಳಗ್ಗೆನೇ ಎದ್ದೋಳಬೇಕು. ಆ ರೀತಿ ಕಂಟಿನ್ಯೂಯಸ್ ಆಗಿ ಮಧ್ಯ ಎಲ್ಲೂ ಬ್ರೇಕ್ ಆಗದೆ ನಾವು ಮಲಗ್ತೀವಿ ನೋಡಿ, ಆವಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ರಾತ್ರಿ ಹೊತ್ತು ಬೇಗ ಮಲಗಬೇಕು, ಬೇಗ ಊಟ ಮಾಡಬೇಕು, ಮತ್ತು ಮಲಗಕ್ಕೂ 1 ಅವರ್ 2 ಅವರ್ ಮುಂಚೆಯಿಂದನೂ ನೀರು ಕುಡಿಯೋಕ್ಕೆ ಹೋಗಬಾರ್ದು. ನೀರು ಕುಡಿದಾಗ ನಮಗೆ ಮಧ್ಯರಾತ್ರಿ ಎಚ್ಚರಿಕೆ ಆಗುತ್ತೆ, ಆವಾಗೇನಾಗುತ್ತೆ, ನಿದ್ದೆ ಬ್ರೇಕ್ ಆಗುತ್ತೆ. ಸೊ ಆಮೇಲೆ ಕೆಲವ್ರಿಗೆ ನಿದ್ದೆನೇ ಬರೋದಿಲ್ಲ, ಕೆಲವರಿಗೆ ಬರುತ್ತೆ ಆದರೆ ಸರಿಯಾಗಿ ನಿದ್ದೆ ಆಗಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಮಲಗಕ್ಕೆ 1-2 ಅವರ್ ಮುಂಚೆ ನಾವು ಊಟ ಮಾಡ್ಕೊಂಡಿರಬೇಕು.
ಮತ್ತೆ 2 ಅವರ್ ಮುಂಚೆ ನಾವು ನೀರು ಕುಡ್ದಿರಬೇಕು, 1 ಅವರ್ ಮುಂಚೆ ನಾವು ನಮ್ಮ ಮೊಬೈಲ್ ಆಗಿರ್ಬೋದು, ಟಿ ವಿ ನೋಡೋದು ಅಂದರೆ ಸ್ಕ್ರೀನ್ಗಳನ್ನು ನೋಡ್ತೀವಲ್ವ, ಅದನ್ನು ಅವಾಯ್ಡ್ ಮಾಡಬೇಕು. ಬೇಕಾದರೆ ಬುಕ್ ಓದಿ ಅಥವಾ ಬೇರೆ ಏನಾದರೂ ಮ್ಯೂಸಿಕ್ ಕೇಳೋದು, ನೋಡೋದನ್ನು ಬಿಟ್ಬಿಡಬೇಕು. ಕೇಳೋದನ್ನು ಬೇಕಾದರೆ ನಾವು ಸೇರಿಸ್ಕೊಳ್ಬೋದು, ಆಯಿತಾ, ಬುಕ್ ಓದೋದು ಈ ಥರ ಎಲ್ಲ ಮಾಡ್ಬೋದು. ಆದರೆ ಆ ಬ್ಲೂ ಸ್ಕ್ರೀನ್ ನೋಡೋದಿದೆಯಲ್ಲ, ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಬೆಳಗಿನ ಸಮಯ ಇರತ್ತಲ್ಲ, ಆಗ ಫುಲ್ ಆ್ಯಕ್ಟಿವ್ ಆಗಿರ್ಬೇಕು ನಾವು, ಸೋಂಬೇರಿತನ ಇರಬಾರ್ದು ನಮ್ಮಲ್ಲಿ. ಆದಷ್ಟು ದೈಹಿಕವಾಗಿ ಕೆಲಸಗಳಾದರೆ ಮಾಡ್ತಾ ಇರಬೇಕು. ಆಮೇಲೆ ನಾವು ಎಷ್ಟು ದೈಹಿಕವಾಗಿ ಕೆಲಸವನ್ನು ಮಾಡ್ತೀವೋ ಅಷ್ಟೇ ಊಟ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟು. ಈಗ ನಾವು ಮಾಡ್ತಾ ಇರೋದು ಹೇಗೆ ಅಂತಂದರೆ, ನಾನು 1/4 ಕೆಜಿಯಷ್ಟು ಕೆಲಸ ಮಾಡಿದ್ರೆ, ಅಂದರೆ ನಾನು ತಿಂದಿರುವಂಥದ್ದು 1/4 ಕೆಜಿಯಷ್ಟು ನಾನು ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಎನರ್ಜಿನ. ಅಷ್ಟು ನಾವು ಕೆಲಸ ಮಾಡಿದ್ರೆ ಅದಕ್ಕೆ 2 ಕೆಜಿಯಷ್ಟು ತಿಂತೀವಿ. ಕೆಲಸ ಮಾಡೋದೆಷ್ಟು? 1/4 ಕೆಜಿಯಷ್ಟು. ಆದರೆ ತಿಂತಾ ಇರೋದೆಷ್ಟು? 2 ಕೆಜಿಯಷ್ಟು. ಮಿಕ್ಕಿದ 1.5 ಕೆಜಿ ಏನಾಯಿತು? ಅದು ನಮ್ಮ ಶರೀರದಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ಶರೀರದಲ್ಲಿ ಇರುತ್ತೆ. ಅಂದರೆ ಏನು? ಬೊಜ್ಜು ಬರುತ್ತೆ ಅಂತ ಅರ್ಥ. ಇದರಿಂದ ಅನಾರೋಗ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ, ಆಯಿತಾ. ಈಗ ಇಷ್ಟು ಅರ್ಥ ಆಗಿದೆ ಅಲ್ವಾ? ಇನ್ನು ಒಳ್ಳೆಯ ಆಹಾರವನ್ನು ನಾವು ತಗೊಳ್ಬೇಕು. ಏನು ಒಳ್ಳೆಯ ಆಹಾರ ಅಂತಂದರೆ, ಹಣ್ಣು, ತರಕಾರಿ, ಸೊಪ್ಪು, ಕಾಳು, ಇದನ್ನು ನಾವು ಚೆನ್ನಾಗಿ ಬಳಸಬೇಕು. ಆದರೆ ಧಾನ್ಯಗಳಿದೆಯಲ್ಲ, ಅದನ್ನು ಕಡಿಮೆ ಬಳಸಬೇಕು. ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಕರಿತೀವಿ ಅದನ್ನು. ಯಾಕೆ ಅಂತಂದರೆ, ನಾವು ದೈಹಿಕವಾಗಿ ಹೆಚ್ಚು ಕೆಲಸ ಮಾಡೋದಿಲ್ಲ. ಆದಷ್ಟು ನಾವು ಕೂತ್ಕೊಂಡಿರ್ತೀವಿ, ಜಾಸ್ತಿ ನಿಂತ್ಕೊಂಡಿರ್ತೀವಿ, ಅಷ್ಟೇ ಮಾಡ್ತೀವಿ. ತುಂಬ ಏನು ಶ್ರಮ ತಗೊಂಡು ನಾವು ಕೆಲಸ ಮಾಡ್ತೀವ? ಇಲ್ಲ. ಆದರೆ ಯಾರು ಶ್ರಮ ತಗೊಂಡು ಕೆಲಸ ಮಾಡ್ತಾರೋ, ತುಂಬ ಕಷ್ಟಪಟ್ಟು ಕೆಲಸ ಮಾಡೋರು ಇರ್ತಾರೋ, ಭಾರ ಎತ್ತೋದಾಗಿರ್ಬೋದು, ಮನೆ ಕೆಲಸ ಮಾಡೋರು, ಅಂಥವರು ಬೇಕಾದರೆ ಹೆಚ್ಚಾಗಿ ಧಾನ್ಯಗಳನ್ನು ತಗೋಬೋದು ಅವ್ರಿಗೆ. ಯಾಕಂದರೆ ಪ್ರತಿನಿತ್ಯ ಅದು ಖರ್ಚಾಗ್ಬಿಡುತ್ತೆ. ಆದರೆ ನಾವು ಮಾಡುವಂಥ ಕೆಲಸಗಳಿಗೆ ನಮಗೆ ಬೇಕಾಗಿರೋದು ಸ್ವಲ್ಪನೇ ಕಾರ್ಬೋಹೈಡ್ರೇಟ್ಸು, ಆದರೆ ನಾವು ತಗೊಳ್ತಾ ಇರೋದು ಹೆಚ್ಚು ಕಾರ್ಬೋಹೈಡ್ರೇಟ್ಸ್ನ. ಅದರಿಂದ ಏನಾಗುತ್ತೆ? ಬೊಜ್ಜು ಅನ್ನೋದು ಬರುತ್ತೆ. ಈಗ ನಾವು ಪ್ರತಿನಿತ್ಯ ನಾವು ಊಟ ಆಗಿರ್ಬೋದು, ಟಿಫನ್ ಆಗಿರ್ಬೋದು ತಗೊಂಡಾಗ, ನಮ್ಮ ಊಟದಲ್ಲಿ ಎಲ್ಲ ರೀತಿಯ ವಿಟಮಿನ್ಸ್, ಮಿನರಲ್ಸ್ ಎಲ್ಲನೂ ಇರಬೇಕು. ಅದು ಏನು ಅಂತಂದರೆ, ಈಗ ನಾವು ಒಂದು ತಟ್ಟೆ ತಗೊಂಡಾಗ ಆ ತಟ್ಟೆನಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು? ಅನ್ನ, ಚಪಾತಿ, ರಾಗಿ, ಮುದ್ದೆ, ಏನಾದರೂ ಒಂದು ಸ್ವಲ್ಪ ಪೋರ್ಷನ್ ಇರಬೇಕು. ಸ್ವಲ್ಪ ಪೋರ್ಷನಲ್ಲಿ ಪ್ರೋಟೀನ್ಸ್ ಇರಬೇಕು. ಸ್ವಲ್ಪ ಪೋರ್ಷನಲ್ಲಿ ಫ್ಯಾಟ್ ಇರಬೇಕು. ಸ್ವಲ್ಪ ಪೋರ್ಷನ್ ಫೈಬರ್ ಇರಬೇಕು. ನಮ್ಮ ಊಟದಲ್ಲಿ ಈ 4 ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು, ಆಯಿತಾ. ಪ್ರತಿನಿತ್ಯ ಈ 4 ಇರಬೇಕು ನಮ್ಮ ಊಟದಲ್ಲಿ. ಆ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಇಷ್ಟು ಇರೋ ಹಾಗೆ ನಾವು ನೋಡ್ಕೋಬೇಕು. ನಾವು ಯಾವಾಗಲೇ ಊಟ ಮಾಡಿದ್ರೂ ಇದೆಲ್ಲ ಇದೆಯಾ ಅಂತ ಒಂದ್ಸರಿ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು ನಮಗೆ ನಾವೇನೆ. ಊಟ ತಟ್ಟೆ ಬಡಿಸ್ಕೊಂಡಾಗ ಬರೀ ಅನ್ನ ಸಾರು ಬಡಿಸ್ಕೊಂಡ್ಬಿಟ್ರೆ ಆಗೋಯ್ತು ಅಲ್ವಾ? ಈ ರೀತಿ ಊಟ ಮಾಡ್ತೀವಿ ನಾವು. ತಟ್ಟೆ ತುಂಬ ಅನ್ನ ಹಾಕ್ಕೊಳ್ತೀವಿ, ಸಾರು ಹಾಕ್ಕೊಳ್ತೀವಿ, ತಿಂದ್ಬಿಡ್ತೀವಿ. ಅದರಲ್ಲಿ ತರಕಾರಿ ಇರೋದಿಲ್ಲ, ಮತ್ತು ಪ್ರೋಟೀನ್ ಅಂಶ ಇದೆಯಾ ಇಲ್ವಾ ಅದನ್ನು ನೋಡ್ಕೋಬೇಕು. ಇದೆಲ್ಲ ನಾವು ನೋಡೋದಿಲ್ಲ. ಆದರೆ ನಾವು ಪ್ರತಿನಿತ್ಯ ಸ್ವಲ್ಪ ಹಸಿ ತರಕಾರಿ ಇರಬೇಕು, ಸ್ವಲ್ಪ ಬೇಯಿಸಿದ ಯಾವುದಾದ್ರೂ ಪಲ್ಯ ಇರಬೇಕು, ಜೊತೆಗೆ ಪ್ರೋಟೀನ್ ಅಂಶ ಏನಿದೆ ಅಂತ ನೋಡ್ಕೋಬೇಕು, ಮತ್ತು ಕಾರ್ಬೋಹೈಡ್ರೇಟ್ಸು. ನಿಮ್ಗೆ ಇವಾಗ ಯೂಟ್ಯೂಬಲ್ಲಿ ನೋಡಿದ್ರೆ ಯಾವುದ್ರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಯಾವುದು ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ಗೊತ್ತಾಗುತ್ತೆ. ಅದರ ಪ್ರಕಾರ ನೀವು ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ನಮ್ಮ ಊಟದಲ್ಲಿ ಇದೆಲ್ಲ ಇದೆಯಾ ಅಂತ ಒಂದ್ಸರಿ ನೋಡಿಕೊಂಡು ನಾವು ಆಮೇಲೆ ಊಟ ಮಾಡಬೇಕು. ಈಗ ನಿದ್ದೆ ಆಯಿತು, ಬೆಳಗ್ಗೆ ಎಲ್ಲ ನಾವು ಚೆನ್ನಾಗಿ ಆ್ಯಕ್ಟಿವ್ ಆಗಿರಬೇಕು, ಇದಾಯಿತು, ಆಹಾರ ಎಂಥ ತೊಗೋಬೇಕು ಅಂತ ಗೊತ್ತಾಯಿತು. ಇನ್ನು ಇದರ ಜೊತೆಗೆ ಶಾರೀರಿಕ ವ್ಯಾಯಾಮ ಅಂತಂದರೆ ಏನು? ಎಕ್ಸಸೈಸ್ ಯಾವುದಾದ್ರೂ ಆಗಿರಬಹುದು. ಯಾಕಂದರೆ ಹಿಂದಿನ ಕಾಲದಲ್ಲಿ ಮನೆ ಕೆಲಸವನ್ನು ಪ್ರತಿಯೊಂದನ್ನು ನಾವೇ ಮಾಡ್ತಾ ಇದ್ವಿ. ಅಂದರೆ ಕಸ ಗುಡಿಸೋದ್ರಿಂದ ಒರೆಸೋದು, ಕೆಳಗಡೆ ಕೂತ್ಕೊಂಡು ಒರೆಸ್ತಾ ಇದ್ವಿ, ಆಮೇಲೆ ಬಾವಿಯಿಂದ ನೀರು ಸೇರ್ತಾ ಇದ್ವಿ, ಆಮೇಲೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ವಿ, ಆಮೇಲೆ ಬಟ್ಟೆ ಒಗಿತಾ ಇದ್ವಿ, ಆಮೇಲೆ ಮಾರ್ಕೆಟು ಅಂತ ಒಂದು ಇರ್ತಾ ಇತ್ತು, ಅಲ್ಲಿಗೆ ನಡ್ಕೊಂಡು ಹೋಗಿ ಮಾರ್ಕೆಟಿಂದ ಸಾಮಾನು ತೊಗೊಂಬರ್ತಾ ಇದ್ವಿ, ತರಕಾರಿ ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ಈಗೇನಾಗಿದೆ, ಕೂತ್ ಕಡೆ ಎಲ್ಲ ಮಾಡ್ಕೊಳ್ತೀವಿ, ಕೆಲಸದವ್ರನ್ನ ಇಟ್ಕೊಳ್ತೀವಿ. ಸೊ ಅವ್ರು ನಮ್ಮ ಕೆಲಸ ಮಾಡಿ ಅವ್ರು ಆರೋಗ್ಯವಾಗಿದ್ದಾರೆ ಹೊರತು ನಾವು ಅನಾರೋಗ್ಯದಿಂದ ಬಳಲ್ತಾ ಇರ್ತೀವಿ ಅಲ್ವಾ? ಆದ್ದರಿಂದ ಅಟ್ಲೀಸ್ಟ್ ನಾವು ಶಾರೀರಿಕವಾಗಿ ವ್ಯಾಯಾಮ ಅನ್ನೋದಾದರೂ ಮಾಡಬೇಕು. ಯಾರು ಮನೆ ಕೆಲಸ ಫುಲ್ಲು
ನಾವೇ ಮಾಡೋ ಹಾಗಿದ್ರೆ ನಮಗೆ ಸಪ್ರೇಟಾಗೇನು ಎಕ್ಸಸೈಸ್ ಮಾಡಬೇಕಾಗಿರುವಂಥ ನೆಸೆಸಿಟಿ ಇಲ್ಲ. ಆದರೆ ಈಗ ಯಾರು ಮಾಡಲ್ಲ, ಮಾಡೋಕ್ಕೆ ಅವ್ರಿಗೆ ಕೆಲಸ ಇದ್ದರೂ ಕೂಡ ಸೋಂಬೇರಿತನ ಅನ್ನೋದು ಒಂದು ಬಂದ್ಬಿಟ್ಟಿದೆ, ಅದರಿಂದ ಮಾಡಲ್ಲ. ಆದರೆ ನೀವು ವ್ಯಾಯಾಮ ಬೇಡ, ನಾನು ಮನೆ ಕೆಲಸ ಮಾಡ್ತೀನಿ ಅಂದರೆ ಗುಡ್, ಓಕೆ, ಅದು ಒಳ್ಳೆಯದೇನೆ. ಅದು ಆ ರೀತಿ ನಾವು ಅಡಾಪ್ಟ್ ಬೇಕಾದರೂ ಮಾಡ್ಕೋಬೋದು. ಶಾರೀರಿಕ ವ್ಯಾಯಾಮ ಯಾವುದಾದ್ರೂ, ಯೋಗ, ವಾಕಿಂಗು, ಅಥವಾ ನೀವೇನಾದರೂ ಎಕ್ಸಸೈಸ್ ಮಾಡ್ತಾ ಇದ್ರೆ ಅದು ಎಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇನ್ನು ನಮ್ಮ ಮನಸ್ಸಿಗೆ ಹಿಡಿಸಿದಂಥ ಯಾವುದಾದ್ರೂ ಒಂದು ಕೆಲಸ, ಅದು ಕೂಡ ಸ್ವಲ್ಪ ಹೊತ್ತು ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಸಂತೋಷವಾಗಿರಬೇಕಲ್ವಾ? ಅದಕ್ಕೆ ನಮ್ಮ ಮನಸ್ಸಿಗೆ ಇಷ್ಟ ಇಲ್ಲದೆ ಇರೋ ಕೆಲಸಗಳನ್ನೇ ಮಾಡ್ತಾ ಇದ್ದರೆ ಮನಸ್ಸಿಗೂ ಕೂಡ ಸಂತೋಷ ಕೊಡಬೇಕು ನಾವು ಅಲ್ವಾ? ಈಗ ನಾವು ಎಕ್ಸಸೈಸ್ ಮಾಡಿದಾಗ ಶಾರೀರಿಕವಾಗಿ ನಮಗೆ ಚೆನ್ನಾಗಿರುತ್ತೆ, ಅದೇ ರೀತಿ ಮನಸ್ಸಿಗೂ ಕೂಡ ಸಂತೋಷ ಕೊಡಬೇಕು ಅಂತಂದರೆ ನಾವು ಮಾಡೋ ಕೆಲಸದಲ್ಲೇ ನಮಗೆ ಯಾವುದು ಇಷ್ಟನೋ ಆ ಕೆಲಸವನ್ನು ಸ್ವಲ್ಪ ಹೊತ್ತು ಮಾಡಿದ್ರೆ ಅದಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇದರ ಜೊತೆಗೆ ಪ್ರತಿದಿನ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಬೇಕು. ಈಗ ಆಧ್ಯಾತ್ಮಿಕ ಕೆಲಸಗಳು ಪೂಜೆಯನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಪೂಜೆ ಅನ್ನೋದನ್ನು ಪ್ರತಿಯೊಬ್ಬರೂ ಮಾಡ್ತಾರೆ. ಆದರೆ ಅದನ್ನು ಭಕ್ತಿಭಾವದಿಂದ ಮಾಡ್ತೀವೋ, ಅದನ್ನು ಒಂದು ಕೆಲಸ ಅಂತ ಮಾಡ್ತೀವೋ, ಅದು ನಮ್ಮ ಮೇಲೆ ಬಿಟ್ಟಿರುವಂಥದ್ದು. ಆದರೆ ಆಧ್ಯಾತ್ಮಿಕ ಚಿಂತನೆ ಅಂದರೆ ಜ್ಞಾನವನ್ನು ತಿಳ್ಕೊಳ್ಳೋದು, ಅದನ್ನು ಪ್ರತಿನಿತ್ಯ ಮಾಡಬೇಕು. ಯಾಕೆ ಅಂತಂದರೆ ಜ್ಞಾನವನ್ನು ತಿಳ್ಕೊಳ್ಳದೆ ನಾವು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ನಿಜವಾಗ್ಲೂ ಜ್ಞಾನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಅದು ಕೂಡ ನಮಗೆ ತುಂಬ ಸಹಾಯ ಮಾಡುತ್ತೆ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಯಾವಾಗ ನಾನು ತಿಳ್ಕೊಂಡು ಮಾಡೋದಕ್ಕೆ ಶುರು ಮಾಡಿದ್ನೋ ನಿಜವಾಗ್ಲೂ ಅದರ ರಿಸಲ್ಟ್ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಇನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಯಾವಾಗೂ ನೆಗೆಟಿವ್, ಅಯ್ಯೋ ನನಗಾಗಲ್ಲ, ಅಯ್ಯೋ ನಾನು ಮಾಡಲ್ಲ, ನನಗೆ ಗೊತ್ತಿಲ್ಲ, ಈ ರೀತಿ ಬೇಡ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲಿಬೇಕು. ನೋಡಿ, ಈ ಆಧ್ಯಾತ್ಮಿಕ ಚಿಂತನೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುವಂಥ ಒಂದು ಪುಸ್ತಕ ಯಾವುದು ಅಂತಂದರೆ ಅದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಎಲ್ಲ ವಿಚಾರಗಳು ಬರುತ್ತೆ. ಸೊ ಅದಕ್ಕೆ ಭಗವದ್ಗೀತೆಯನ್ನು ಪ್ರತಿನಿತ್ಯ ಒಂದೇ ಒಂದು ಸೆಂಟೆನ್ಸನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಫುಲ್ ಒಂದು ಶ್ಲೋಕ ಕಲಿಬೇಕು ಅಂತ ಏನಿಲ್ಲ, ಅದರಲ್ಲಿ ಅರ್ಥ ಇರುತ್ತಲ್ಲ, ಅದರಲ್ಲಿ ದಿನಕ್ಕೆ ಒಂದೊಂದೇ ಲೈನ್ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕಾಗುತ್ತೆ. ನಮಗೆ ಬೇಕಾದಷ್ಟು ನಮಗೆ ಭಗವದ್ಗೀತೆಯಿಂದ ಸಿಗುತ್ತೆ. ಸೊ ಇದೆಲ್ಲ ಆಯಿತು. ಈಗ ಶಾರೀರಿಕವಾಗಿ ನಾವು ವ್ಯಾಯಾಮ ಮಾಡಬೇಕು, ಮನಸ್ಸಿಗೆ ಏನು ಕೊಡಬೇಕೋ ಅದನ್ನು ಕೊಡಬೇಕು. ಆಮೇಲೆ ಪ್ರತಿದಿನ ಆಧ್ಯಾತ್ಮಿಕ ಚಿಂತನೆ ಒಂದನ್ನು ಸ್ವಲ್ಪ ಮಾಡೋದನ್ನು ಅಳವಡಿಸ್ಕೊಳ್ಬೇಕು. ಇದೆಲ್ಲ ಮಾಡಿ ಕೊನೆಯಲ್ಲಿ ಇನ್ನು ರಾತ್ರಿ ಮಲಗೋಕ್ಕೆ ಹೋಗ್ತೀವಲ್ವಾ, ಮಲಗೋದಕ್ಕೆ ಮುಂಚೆ ಒಂದೇ ಒಂದು ಸರಿ ನಾನು ಈ ದಿವಸ ಏನೆಲ್ಲ ಮಾಡಿದೆ ಅಂತ ಒಂದು ಸರಿ ರಿವೈಸ್ ಮಾಡ್ಕೋಬೇಕು. ಆ ರಿವೈಸ್ ಮಾಡಿಕೊಂಡಾಗ ಎರಡು ವಿಷಯಗಳು ನಮಗೆ ಗೊತ್ತಾಗುತ್ತೆ. ಒಂದು ಖುಷಿ ಕೊಟ್ಟಂಥ ವಿಚಾರ, ಇನ್ನೊಂದು ನಾನು ಮಾಡಬಾರ್ದಿತ್ತು ಅಂತ ಅನಿಸುತ್ತಲ್ಲ ಆ ವಿಚಾರ. ಈ ಎರಡು ವಿಚಾರಗಳು ಬರಬಹುದು, ಬರದೇನು ಇರಬಹುದು. ಒಂದು ಸರಿ ರಿವೈಸ್ ಮಾಡಿಕೊಂಡಾಗ ಯಾವುದು ನಮ್ಮ ಮನಸ್ಸಿಗೆ ಇವತ್ತು ನಾನು ಇದು ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೋ ಆಗ ನಮ್ಮ ಮನಸ್ಸಿಗೆ ಹೇಳ್ಕೋಬೇಕು, ಇನ್ಮೇಲೆ ಯಾವತ್ತೂ ನಾನು ಈ ಕೆಲಸನ ಮಾಡಬಾರ್ದು. ಬೇರೆಯವ್ರಿಗೆ ನೋವು ಕೊಟ್ಟಿರೋದಾಗಿರಬಹುದು, ಅಥವಾ ಬೇರೆಯವ್ರ ಬಗ್ಗೆ ನಾನು ತಪ್ಪಾಗಿ ಯೋಚನೆ ಮಾಡಿರೋದಾಗಿರಬಹುದು, ಯಾರಾದರೂ ಮನಸ್ಸಿಗೆ ನೋವಾಗೋ ಹಾಗೆ ನಾನು ಏನಾದರೂ ಮಾತಾಡಿದ್ದೇ ಆಗಿರಬಹುದು, ಈ ರೀತಿ ಬೇರೆ ಬೇರೆ ವಿಚಾರಗಳು ನಡೆದಿರುತ್ತಲ್ಲ, ಅದನ್ನು ಸ್ಟಾಪ್ ಮಾಡಬೇಕು. ಇನ್ನೊಂದೇನು ಅಂತಂದರೆ ನಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗಿರುವಂಥದ್ದು ಯಾವುದಾದ್ರೂ ಒಂದು ಖುಷಿ ಕೊಟ್ಟಂಥ ವಿಚಾರ ಇರುತ್ತಲ್ಲ, ಅದನ್ನು ನೆನಪಿಸ್ಕೊಂಡು ಆ ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಇವತ್ತು ನನಗೆ ಈ ಒಂದು ದಿವಸವನ್ನು ಕೊಟ್ಟಿದೀಯಾ, ನಾನು ಇಷ್ಟೆಲ್ಲ ಅನುಭವಿಸೋದಕ್ಕೆ ನನಗೆ ಸಾಧ್ಯ ಆಯಿತು ಅಂತಂದ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿ ಪಾಸಿಟಿವ್ ಮೈಂಡ್ ಅಥವಾ ಆ ಪಾಸಿಟಿವ್ ಥಿಂಕಿಂಗನ್ನು ಇಟ್ಕೊಂಡು ನೆಮ್ಮದಿಯಾಗಿ ನಾವು ಮಲ್ಕೋಬೇಕು. ನೋಡಿ, ಹೀಗೆ ಮಾಡಿ ನೋಡಿ, ನೀವು ಆರೋಗ್ಯವಾಗಿರ್ತೀರ. ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡೋದು ಅಥವಾ ಮಲಗಕ್ಕೆ ಮುಂಚೆ ಯಾವುದಾದ್ರೂ ಜಗಳ ಆಡಿರುವಂಥ ಒಂದು ಸಿನಿಮಾ ನೋಡೋದು, ಸೀರಿಯಲ್ ನೋಡೋದು, ಅದೆಲ್ಲ ಬೇಕಾಗಿಲ್ಲ. ಒನ್ ಅವರ್ಗೆ ಮುಂಚೆ ನೀವು ಎತ್ತಿಟ್ಬಿಟ್ಟು ಒಂದು ಒಳ್ಳೆ ಪುಸ್ತಕವನ್ನು ಓದಿ ಅಥವಾ ಒಂದು ಒಳ್ಳೆ ವಿಚಾರ ಯಾರಾದರೂ ಹೇಳಿರೋದಿದ್ರೆ ಕೇಳಿ, ಅದೂ ಆಗಲಿಲ್ವಾ ಯಾವುದಾದ್ರೂ ಭಜನೆಯನ್ನು ಕೇಳಿ, ಯಾವುದಾದ್ರೂ ನಿಮ್ಗೆ ಮೆಲೋಡಿಯಸ್ ಆಗಿರುವಂಥ ಹಾಡು ಇಷ್ಟನ ಅದನ್ನು ಕೇಳ್ತಾ ಕೇಳ್ತಾ ಅಥವಾ ಒಂದು 10 ನಿಮಿಷ ಧ್ಯಾನ ಮಾಡ್ತಾ ನೀವು ಮಲ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸುತ್ತೆ. ಆಯಿತಾ? ಇಷ್ಟೂ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ
ಅದು ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನೀವು ಯಾವುದೇ ಮಾತ್ರೆಗಳು, ಡಾಕ್ಟ್ರು ಇದ್ಯಾವುದು ಇಲ್ಲದೆ ಬೇಕು, ಅವರೆಲ್ಲನೂ ಇಲ್ಲ ಅಂತಲ್ಲ, ಆದರೆ ಆದಷ್ಟು ಮಟ್ಟಿಗೆ ಕಡಿಮೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಕೆಲವರಿಗಂತೂ ಈ ರೀತಿ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿರೋದ್ರಿಂದ ಕಾಯಿಲೆನೆ ಇಲ್ಲದೇ ಇರೋ ಹಾಗಾಗಿದೆ. ಇದನ್ನೆಲ್ಲ ಕೇಳಿದ ಮೇಲೆ ನಾನು ಕೂಡ ನನ್ನ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದೀನಿ. ಮಾಡಿದಾಗಿನಿಂದ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ. ಅದರಿಂದನೇ ಧೈರ್ಯವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಆಯಿತಾ? ನೀವು ಕೂಡ ಇದನ್ನು ಅಳವಡಿಸ್ಕೊಳ್ಳಿ. ಯಾಕಂದರೆ ಈಗ ಆರೋಗ್ಯದ ಬಗ್ಗೆನೆ ತುಂಬ ಜನರಿಗೆ ಪ್ರಾಬ್ಲಮ್ಸ್ ಇರೋದು. ಯಾವ್ಯಾವುದೋ ಬೇಡದೇ ಇರುವಂಥ ಕಾಯಿಲೆಗಳು ನೋಡಿ, ಈಗ ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ಮು, ಪಿ ಸಿ ಓ ಡಿ ಪ್ರಾಬ್ಲಮ್ಮು, ಆಮೇಲೆ ಫ್ಯಾಟಿ ಲಿವರು, ಬೊಜ್ಜು, ಇದೆಲ್ಲ ಬಂದಿರೋದಕ್ಕೆ ನಮ್ಮ ಜೀವನ ಶೈಲಿ ಅದೇ ಇದಕ್ಕೆ ಕಾರಣ. ನಾವು ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇಲ್ಲ. ಅಂದರೆ ಏನು, ಬೇಡದೇ ಇರೋದೆಲ್ಲ ತಿನ್ನೋದು, ಯಾವಾಗಂದರೆ ಅವಾಗ ತಿನ್ನೋದು, ಆಮೇಲೆ ತಿಂತಾನೇ ಇರೋದು, ಹಿಂದಿಂದೇ ತಿಂತಾ ಇರೋದು, ಆ ಶರೀರಕ್ಕೊಂದು ವ್ಯಾಯಾಮ ಇರೋದಿಲ್ಲ. ಈಗ ಜಾಸ್ತಿ ತಿಂದಮೇಲೆ ಜಾಸ್ತಿ ವ್ಯಾಯಾಮ ಮಾಡಬೇಕು. ನಾವು ಜಾಸ್ತಿ ತಿಂತೀವಿ ಆದರೆ ವ್ಯಾಯಾಮನೇ ಮಾಡಲ್ಲ ಅಂತಂದಾಗಲೇ ಈ ಕಾಯಿಲೆಗಳೆಲ್ಲ ಬರೋದು. ಸೊ ಆದ್ದರಿಂದನೇ ಆದಷ್ಟು ಮಟ್ಟಿಗೆ ನಾವು ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸೋಣ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆಯ ವಿಷಯವನ್ನು ತಿಳ್ಕೊಂಡ್ವಿ ಅಂತ ನನಗನ್ನಿಸ್ತಾ ಇದೆ. ಹರೇ ಕೃಷ್ಣ.